ಆರೋಪಿಗಳನ್ನು ಹುಡುಕಲು ಬಾಡಿಗೆ ಕಾರು ತರುವಂತೆ ದೂರುದಾರನಿಗೆ ಸಬ್ ಇನ್ಸ್ಪೆಕ್ಟರ್ ಸೂಚನೆ ನೀಡಿದ ಬೆನ್ನಲ್ಲೇ ದೂರುದಾರನಿಗೆ ತಮ್ಮ ಕಾರನ್ನೇ ನೀಡುವ ಮೂಲಕ ಎಸ್ಐಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಾಕ್ ಕೊಟ್ಟ ಘಟನೆ ನಡೆದಿದೆ। ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಶಿವಮ್ಮ ಎನ್ನುವವರ ಮೇಲೆ ಹಲ್ಲೆ ನಡೆದಿತ್ತು। ಈ ಸಂಬಂಧ ಶಿವಮ್ಮ ಪುತ್ರ ಅರುಣ್ ಶಿವಪ್ರಕಾಶ್ ಮತ್ತು ಚಂದನ್ ಎಂಬುವರ ಮೇಲೆ ದೂರು ನೀಡಿದ್ದರು। ಆದರೆ ಘಟನೆ ನಡೆದು 3 ತಿಂಗಳು ಕಳೆದರೂ ಆರೋಪಿಗಳನ್ನು ಮಾತ್ರ ಪೊಲೀಸರು ಬಂಧಿಸಿರಲಿಲ್ಲ। ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಾಗ ಇಲ್ಲ ಆಗಲ್ಲ ಅಂತ ಸಿವಿಯರ್ ಅಂದ್ರಿ ಶ್ರೀದೇವಿ ನರ್ಸಿಂಗ್ಗೆ ರೆಫರ್ ಮಾಡಿದ್ರು। ರೆಫರ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು। ಕಂಪ್ಲೇಂಟ್ ಮಾಡಿದ್ರೆ ಅದು ವೈದ್ಯರ ಮಾಹಿತಿ ಮೇರೆಗೆ ಅವರು ತ್ರಿನರ್ಸಿಂಗ್ ಬುಕ್ ಮಾಡಿದ್ರು। ವೈದ್ಯರ ಮಾಹಿತಿ ಮೇರೆಗೆ ತ್ರಿನರ್ಸಿಂಗ್ ಬುಕ್ ಮಾಡಿದ ಮೇಲೆ ನಾವು ಇವರನ್ನ ಒಂದು 2 ತಿಂಗಳಿಂದ ನಾವು ಕೇಳಿಕೊಂಡು ಆರೋಪಿ ಅರೆಸ್ಟ್ ಮಾಡಿ ಅಂತ। ಅದರಲ್ಲಿ ಏವನ ಆರೋಪಿ ಆದಂತ ಇವರು ಪ್ರಕಾಶ್ಗೆ ಒಂದು ತಿಂಗಳು ಆದ್ಮೇಲೆ ಬೇಲ್ ಆಯಿತು। ಬೇಲ್ ಆಗಿ ನೆಕ್ಸ್ಟ್ ಇನ್ನ ಇನ್ನೊಬ್ಬನಿಗೆ ಬೇಲ್ ರಿಜೆಕ್ಟ್ ಆಯಿತು। ಇವರು ಇನ್ನ ಅದಾದ 4 ತಿಂಗಳವರೆಗೂ ಯಾವುದೇ ರೀತಿಯಾದ ಇವರು ಆರೋಪಿಗಳನ್ನ ಚಂದನ್ನ ಆರೋಪಿ ಅರೆಸ್ಟ್ ಮಾಡಿರಲಿಲ್ಲ। ನಾವು ಕೇಳ್ಕೊಂಡ್ರು ಯಾವುದೇ ರೀತಿಯಾದ ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಆರೋಪಿಗಳನ್ನು ಹುಡುಕಲು ಬಾಡಿಗೆ ಕಾರು ತೆಗೆದುಕೊಂಡು ಬರುವಂತೆ ಎಸ್ಐ ದಂಡಿನ ಶಿವರ ಉಡಾಫೆಯ ಮಾತುಗಳನ್ನಾಡಿದ್ದರು। ಇತ್ತ ಪಿಎಸ್ಐ ಹಾಗೂ ಸಿಪಿಐ ಹೇಳಿಕೆಯಿಂದ ರೊಚ್ಚಿಗೆದ್ದ ದೂರುದಾರ ಅರುಣ್ ಈ ವಿಚಾರವನ್ನು ಎಸ್ಪಿ ರಾಹುಲ್ ಕುಮಾರ್ ಅವರಿಗೆ ತಿಳಿಸಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ್ದರು। ಕೇಸ್ನಲ್ಲಿ ಆರೋಪಿನ ಅರೆಸ್ಟ್ ಮಾಡದಂಗೆ ಇದು ಸಿಸಿ ಕೊಟ್ಟಿದ್ದಾರೆ। ಇದನ್ನ ಯಾವುದೋ ಚಾರ್ಜ್ ಶೀಟ್ ನ ಅಪ್ಲೈ ಮಾಡಿದ್ದಾರೆ। ಚಾರ್ಜ್ ಶೀಟ್ ಕೊಟ್ಬಿಟ್ಟು ಆರೋಪಿಗೆ ಬೇಲ್ಗೆ ಅನುಕೂಲ ಆಗ ಮಾಡಿಕೊಟ್ಟಿದ್ದಾರೆ। ನಾವು ಇವಾಗ ಕೇಳ್ಕೊಂಡಾಗ ಆಯ್ತು ಅಂತ ಹೇಳಿ ನಿನ್ನೆ ಇವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಆಗಲೇ ಮಾಹಿತಿ ತಿಳಿಸಿದ್ರು। ಹಿಂಗಾಗಿದೆ ನಿಮ್ಮ ಸ್ಟೇಷನ್ ಅಲ್ಲಿ ನೀವು ಏನು ಕ್ರಮ ಕೈಗೊಳ್ತೀರಾ ನಾಳೆವರೆಗೆ ಆರೋಪಿ ಅರೆಸ್ಟ್ ಮಾಡ್ಕೊಳ್ಳಿ ಅಂತ। ಇಲ್ಲಿವರೆಗೂ ಯಾವುದೇ ರೀತಿಯ ಆರೋಪಿ ಅರೆಸ್ಟ್ ಮಾಡಲಿಲ್ಲ। ಇವತ್ತು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರು ಮತ್ತೆ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾವು ಎನ್ಕ್ವೈರಿ ಮಾಡಿವು। ಆವಾಗ ಬನ್ನಿ ನೀವು ಸ್ಟೇಷನ್ ಹತ್ರ, ನೀವು ನಮ್ಮ ಸಿಬ್ಬಂದಿ ಕೊಡ್ತೀವಿ, ಸಿಬ್ಬಂದಿ ಕರ್ಕೊಂಡು ಹೋಗಿ ಆರೋಪಿ ಎಲ್ಲಿದ್ದಾನೆ ಅಂತ ಹೇಳಿ ಮಾಹಿತಿ ಕೇಳಿ ಹೇಳಿದ್ರು ಇವರು। ಬಳಿಕ ಎಸ್ಪಿ ರಾಹುಲ್ ಅವರು ತಾವು ಓಡಾಡುವ ಸರ್ಕಾರಿ ಕಾರನ್ನು ದೂರುದಾರನಿಗೆ ಕೊಟ್ಟು ಕಳುಹಿಸಿದ್ದರು। ದೂರುದಾರ ಎಸ್ಪಿ ಕಾರಿನಲ್ಲಿ ಬಂದಿದ್ದನ್ನು ಕಂಡು ಪೊಲೀಸರು ಕಬಿಕ್ಕಿಯಾಗಿದ್ದಾರೆ। ಕೇಳ್ಕೊಂಡು ಅದಕ್ಕೆ ಅವರಿದ್ದವರು ಆಯ್ತು ನಾನು ನನ್ನ ಕಾರನ್ನೇ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಪಿ ಸಾಹೇಬ್ರ ಕಾರನ್ನೇ ನಮಗೆ ಕಳಿಸ್ಬಿಟ್ಟು ಮಧ್ಯಾಹ್ನ 4 ಗಂಟೆನಲ್ಲಿ ನಾನು ಇಲ್ಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಹತ್ರ ಹೋಗಿ ಆರೋಪಿ ಜೊತೆ ನೀವು ಯಾವುದೇ ಕಾರಣಕ್ಕೂ ಅವರು ನಿಮಗೆ ನಮ್ಮ ಸಿಬ್ಬಂದಿ ಎಲ್ಲ ಹೆಲ್ಪ್ ಮಾಡ್ತಾರೆ, ಆರೋಪಿ ಜೊತೆ ನಿಮ್ಗೆ ಕರ್ಕೊಂಬರ್ತಾರೆ ಅಂತ ಹೇಳಿ ನಮಗೆ ಇದು ಕೊಟ್ಟಿದ್ದಾರೆ, ಹಸಿರು ಕೊಟ್ಟಿದ್ದಾರೆ। ಏನಾಗುತ್ತೆ ಪ್ರಕರಣ ಅನ್ನೋದು ನಾವು ನೋಡಿದ್ರೆ ಕಾರ್ ತಗೊಂಬಂದು ಅಂತಂದ್ರೆ ಇವರು ನಮಗೆ ಹೇಳಿದರು ಅಲ್ಲಿ ದಂಡೀಶ್ವರ ನವೀನ್ ಸಾರ್ ನಮಗೆ ಏನಂತ ಹೇಳಿದ್ರೆ ನಮ್ಮ ಸಿಬ್ಬಂದಿ ಇದ್ದಾರೆ ದಂಡೀಶ್ವರದಲ್ಲಿ, ಅವ್ರನ್ನ ನೀವು ಪಿಕಪ್ ಮಾಡ್ಕೊಳ್ಳಿ, ಅವ್ರು ನಿಮ್ಮ ಜೊತೆ ಬರ್ತಾರೆ, ನೀವು ಹೋಗ್ಬಿಟ್ಟು ಅವ್ರ ಜೊತೆ ನೀವು ಯಾರೋ ಪೇಲಿದ್ದಾರೆ ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬನ್ನಿ, ನಾವು ಅವ್ರನ್ನ ಕೇಳ್ಕೊಂಡು